A spiritual morning to all your parents and students. In the absence of our Honorable Chairman, Sri Subbaiah sir, Secretary, Ms. Janardhan sir, and Treasurer, Shuram sir, and all trustee members of Navamasa Educational Charitable Trust members, I would like to welcome all the parents for this Freshers' Day. So why do we celebrate Freshers' Day? Already it's the month of July. And due to torrential rains, the event was postponed. Anirikshita Male Bandha Karana, ee program Salpa Mundurlayitu. Yake Navu welcome particularly kindergarten ge maadthivi antakkantadanna helike ishtapadthu. So this play home or junior kindergarten or senior kindergarten, it's the first chapter of every child educational journey, whether it is learning, playing, fun making, and many more. Even for the parents also, you all have selected Manasa International ICSE school. Congratulations for that. The right time, right decision for your future children. I really appreciate that. And for this competitive world, definitely the syllabus will have the strong roots of foundation for the students. So every morning I used to visit the classes, classic Hodaga. So what is our clear vision, what we have trained our team, both Mrs. Jyoti Raj and Jyoti Dinesh, they are the basic pillars for our school. Our main vision is beyond learning, as you know, among the school motto, beyond learning. ಕಲಿಕೆಗೂ ಮೀರಿ ನಮ್ಮ ಮಕ್ಕಳಿಗೆ ಹೆಚ್ಚು ಜ್ಞಾನ ಮೌಲ್ಯಗಳನ್ನ ಕೊಡಬೇಕು ಅಂತಕ್ಕಂಥದ್ದು. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಈ ಒಂದು ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿ, ಆಲ್ಮೋಸ್ಟ್ ದ ಕ್ವಾಲಿಟಿ ಎಜುಕೇಷನ್, ರೆಸ್ಪೆಕ್ಟಿಂಗ್ ಎಲ್ಡರ್ಸ್, ಕೋರ್ ವ್ಯಾಲ್ಯೂಸ್, ಟ್ರೆಡಿಷನ್, ಅಲಾಂಗ್ ವಿತ್ ಅಕಾಡೆಮಿಕ್ ಎಕ್ಸಲೆನ್ಸ್, ವಾಟ್ ದ ಪ್ರೆಸೆಂಟ್ ಸೊಸೈಟಿ ಇಸ್ ಎಕ್ಸ್ಪೆಕ್ಟಿಂಗ್, ಇದನ್ನ ಕೊಡಬೇಕು ಅಂತ ಒಂದು ಕ್ಲಿಯರ್ ವಿಷನ್ ಅಲ್ಲಿ ನಮ್ಮ ಎಂಟೈರ್ ಟೀಮ್, ಪ್ರತಿಯೊಬ್ಬ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಶ್ರಮನ ವಹಿಸ್ತಾ ಇದ್ದಾರೆ. ಸೊ ಟು ಬಿ ವೆರಿ ಫ್ರ್ಯಾಂಕ್, ಆಲ್ ಅವರ್ ಸ್ಟೂಡೆಂಟ್ಸ್, ಈ ಫ್ರೆಶರ್ಸ್ ಡೇ ಯಾಕೆ ಇಷ್ಟು ಮುಂದೂಡಲಾಯಿತು ಅಂದರೆ, ನಮ್ಮ ಮಕ್ಕಳು ಸ್ವಲ್ಪ ಈ ವಯಸ್ಸಲ್ಲಿ ಸ್ಟೇಜ್ ಫಿಯರ್ ಇಲ್ಲದೆ ಮಾತಾಡೋಕ್ಕೆ ಅಥವಾ ಕೆಲವೊಂದನ್ನು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಟ್ರೈನಿಂಗ್ ಅಂಡ್ ಆಲ್ ವಿ ಶುಡ್ ಗಿವ್. ಸೊ ಬೋತ್ ಆಫ್ ದಮ್, ಐ ಕ್ಯಾನ್ ಸೇ ಜ್ಯೋತಿ ಸ್ಕ್ವೇರ್ಸ್ ಆಫ್ ಅವರ್ ಸ್ಕೂಲ್ ತುಂಬ ಒಳ್ಳೆಯ ರೀತಿಯಲ್ಲಿ ಆ ಜ್ಯೋತಿನ ಬೆಳೆಸ್ತಾ ಇದ್ದಾರೆ. ಯಾಕಂದರೆ ಶಾಲೆಗೆ ಈ ಒಂದು ಸೆಕ್ಟರ್ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಮಗೆ ಇನ್ನು 10 ವರ್ಷಗಳಲ್ಲಿ ಮಕ್ಕಳು ನಮ್ಮ ಒಟ್ಟಿಗಿರ್ತಾರೆ. ಯಾವುದೇ ಆಗಲಿ ಎಜುಕೇಷನಲ್ಲಿ ನಮಗೆ ಸಡನ್ ರಿಸಲ್ಟ್ಸ್ ಅಂತಕ್ಕಂಥದ್ದನ್ನು ನಾವು ಕಾಣೋದಿಲ್ಲ. ಬೇಗ ನಾವು ಫಲಿತಾಂಶವನ್ನ ಈ ಸೆಕ್ಟರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಓನ್ಲಿ ಥಿಂಗ್ ಇಸ್ ವಿ ಶುಡ್ ಕೀಪ್ ಆನ್ ಟ್ರೈನಿಂಗ್. ಯಾವುದೆಲ್ಲ ಹೇಳ್ಕೊಡ್ಬೇಕು, ಹೇಗೆ ಕುತ್ಕೊಳ್ಬೇಕು ಅಂತ ಹೇಳ್ಕೊಡ್ಬೇಕು, ಹೇಗೆ ಮಾತಾಡಬೇಕು ಅಂತ ಹೇಳ್ಕೊಡ್ಬೇಕು, ಹೇಗೆ ಕೈ ಜೋಡಿಸಿ ದೊಡ್ಡವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ಕೊಡ್ಬೇಕು, ಪ್ರತಿಯೊಂದು ಹಂತದಲ್ಲೂ ನಾವು ಹೇಳ್ಕೊಡ್ತಾ ಬರಬೇಕು. ಅಷ್ಟೇ ಕಲಿಯೋದು ನಿಧಾನಕ್ಕೆ ಕಲಿತಾರೆ. ಸೊ ದಿಸ್ ಜನ್ರೇಷನ್ ಆಲ್ರೆಡಿ ಗಿಫ್ಟೆಡ್ ಅವ್ರ ಬ್ರೈನ್ಸ್ ಎಲ್ಲ, ಯಾಕಂದ್ರೆ ಆಲ್ಮೋಸ್ಟ್ 2024 ಅಂತಂದ್ರೆ ದ ಜನ್ರೇಷನ್ ಇಟ್ ಸೆಲ್ಫ್ ದೇ ಆರ್ ಗಿಫ್ಟೆಡ್ ವಿತ್ ಟೆಕ್ನಿಕಲ್ ಬ್ರೈನ್ಸ್, ಕೆಪಾಸಿಟಿ ಕೂಡ ಜಾಸ್ತಿ ಇದೆ. ಏನು ಡಿಫ್ರೆನ್ಸ್ ಅಂದರೆ ಕಾನ್ಸಂಟ್ರೇಷನ್, ಅವ್ರಿಗೆ ಏಕಾಗ್ರತೆ. ನಾವು ಹೇಗೆ ಒಂದು ಜಗದಲ್ಲಿ ಹೆಚ್ಚು ಕುಳಿತುಕೊಳ್ತೇವೋ ಆ ಒಂದು ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ ಮಕ್ಕಳನ್ನ ಆಕ್ಟಿವಿಟೀಸ್ ಯಾವ ಥರ ಇದೆ ಅಂತ. ನಮ್ಮಲ್ಲಿ ತಾಳ್ಮೆ ಕಡಿಮೆ ಆಗ್ತಿದೆ, ಅವರಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಿದೆ. ಯಾವಾಗ ನಮ್ಮಲ್ಲಿ ತಾಳ್ಮೆ ಹೆಚ್ಚಾಗುತ್ತೆ 100% ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗುತ್ತೆ. ನಾವು ಬೇಜಾರು ಮಾಡ್ಕೋಬಾರ್ದು, ಪೋಷಕರಾಗಿ ಶಿಕ್ಷಕರಾಗಿ ಹೇಳೋದನ್ನ ಅವರು ಪ್ರೀತಿಯಿಂದ ಹೇಳಬೇಕಾಗುತ್ತೆ. ಸೊ ನಾವು ಹೊಡೆದು ಪಡೆದು ಹೇಳುವಂಥ ಜನ್ರೇಷನ್ ಅಲ್ಲ ಇದು. ಯಾಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಬೇಕು ಮಕ್ಕಳು, ವೈ ವಿ ಶುಡ್ ಡೂ ಅನ್ನೋದನ್ನು ಹೇಳ್ತಾ ಬಂದರೆ ಮಕ್ಕಳು 100% ಒಪ್ಪಿಕೊಂಡು ಕಲಿತಾ ಹೋಗ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಎವ್ರಿ ಮಾರ್ನಿಂಗ್ ದ ಡೇ ವೆನ್ ದೇ ಕಮ್ ಹಿಯರ್ ವಿತ್ ದಟ್ ಬ್ಯೂಟಿಫುಲ್ ಸ್ಮೈಲ್ ಆ್ಯಂಡ್ ದಟ್ ಇನೋಸೆನ್ಸ್ ಆ್ಯಂಡ್ ದಟ್ ಪ್ರಿಟಿ ಫೇಸ್ ಆ್ಯಂಡ್ ಆಲ್. ಸೊ ದೇ ಸ್ಟಾರ್ಟ್ ವಿತ್ ಪ್ರೇಯರ್ಸ್, ರೈಮ್ಸ್, ಸ್ಟೋರೀಸ್, ಅಕಾಡೆಮಿಕ್ಸ್, ಎವ್ರಿಥಿಂಗ್. ಸೊ ಐ ಕ್ಯಾನ್ ಅಶ್ಯೂರ್ ಯು ಬಿಹಾಫ್ ಆಫ್ ಅವರ್ ಮ್ಯಾನೇಜ್ಮೆಂಟ್, ನಮ್ಮ ಆಡಳಿತ ಮಂಡಳಿಯವರ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ನಾನು ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ವಾಟ್ ಐ ಸ್ಪೀಕ್ ಆ್ಯಂಡ್ ಐ ಸ್ಟ್ಯಾಂಡ್ ಬೈ ದಟ್ ವರ್ಡ್ಸ್. ಡೆಫಿನೆಟ್ಲಿ ಇನ್ನ 10 ವರ್ಷ ನಮ್ಮ ಒಂದು ಈ ಶಾಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳಿಗೂ ಆ ಭಗವಂತ ಎಷ್ಟೆಲ್ಲ ಕೆಪಾಸಿಟಿ ಕೊಟ್ಟಿದ್ದಾನೋ ಅಷ್ಟನ್ನೂ ಸಹಿತ ಹೊರತಾಗಿರುವಂಥ ಪ್ರಯತ್ನ
ಸೇರಿ ಮಾಡ್ತೀವಿ. ವೆದರ್ ಇಟ್ ಇಸ್ ಆಕ್ಟಿವಿಟೀಸ್, ವೆದರ್ ಇಟ್ ಇಸ್ ಅಕಾಡೆಮಿಕ್ಸ್, ಪಬ್ಲಿಕ್ ಸ್ಪೀಕಿಂಗ್, ಪರ್ಸನಾಲಿ ಡೆವಲಪ್ಮೆಂಟ್, ಮೆನಿ ಮೋರ್ ಥಿಂಗ್ಸ್ ಆಗಿದೆ. ಕಲಿಸೋದಕ್ಕೆ ಮಕ್ಕಳಿಗೆ ಸಾಕಷ್ಟು ವಿಭಾಗಗಳಿದೆ. ಎಷ್ಟು ಸಾಧ್ಯನೋ ಅಷ್ಟು ಸಹಿತ ಕ್ಯಾಂಪಸ್ಗೆ ತರುವಂತ ಒಂದು ವ್ಯವಸ್ಥೆನೂ ಕೂಡ ಮಾಡ್ತೀವಿ. 10th ತರಗತಿ ಮುಗಿಸ್ಕೊಂಡ ನಂತರ ಇವನ್ ವಿ ಹ್ಯಾವ್ ದ ಲೈಕ್ ಫ್ಯೂಚರ್ ಪ್ಲಾನ್ಸ್ ಆಫ್ ಇವನ್ ಸ್ಟಾರ್ಟಿಂಗ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಆಲ್ಸೋ. ಪದವಿ ಪೂರ್ವ ಕಾಲೇಜು ಶುರು ಮಾಡತಕ್ಕಂಥದ್ದು ನಮ್ಮ ಅಮೃತ ಮಂಡಳಿಯವರಿಗೆ ಆ ಒಂದು ಐಡಿಯಾ ಕೂಡ ಇದೆ. ಸೊ ಆಲ್ ದಟ್ ಐ ಕ್ಯಾನ್ ಟೆಲ್ ಯು ಇಸ್ ಟ್ರಸ್ಟ್ ಅಸ್, ಹ್ಯಾವ್ ಪೇಷನ್ಸ್, ಬಿಕಾಸ್ ಆಲ್ ದ ಚಿಲ್ಡ್ರನ್ ನಾಟ್ ಅಟ್ ಅ ಸ್ಟೇಜ್, ಎಲ್ಲ ವಿಭಾಗದಲ್ಲೂ ಎಲ್ಲ ಮಕ್ಕಳು ಇರೋದಿಲ್ಲ. ಆದರೆ ನಾವು ಪ್ರತಿಯೊಬ್ಬ ಮಕ್ಕಳಿಗೂ ಸಹಿತ ಅವಕಾಶ ಕೊಡ್ತಾ ಕೊಡ್ತಾ ಪ್ರತಿಯೊಂದು ಕಲೆಯನ್ನು ಸಹಿತ ಒಂದು ಇಂಪ್ಲಿಮೆಂಟ್ ಅಥವಾ ಇನ್ವೈಟ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆದ್ರೆ ಎಲ್ಲೂ ಒತ್ತಡ ಹಾಕಬಾರ್ದು. ಈ ಮಕ್ಕಳಿಗೆ ಒತ್ತಡ ಹಾಕಿದ್ರೆ ಅವರಲ್ಲಿರುವಂತಹ ಕಲೆ ಹೊರಗೆ ಬರೋದಿಲ್ಲ. ದೇ ಶುಡ್ ಫೀಲ್ ಹ್ಯಾಪಿ, ಕಂಫರ್ಟಬಲ್, ಎಸ್ಪೆಷಲಿ ಸ್ಪೀಕಿಂಗ್ ಸ್ಕಿಲ್ಸ್. ಎಲ್ಲರಿಗೂ ಇಷ್ಟ, ಎಲ್ಲ ತಂದೆ ತಾಯಿಗೂ ಇಷ್ಟ ಮಕ್ಕಳು ಇಂಗ್ಲಿಷ್ ಮಾತಾಡಬೇಕು ಅಂತ. ದಟ್ಸ್ ವಾಟ್ ಐ ವಾಸ್ ಸ್ಪೀಕಿಂಗ್ ಟು ದ ಟೀಚರ್ಸ್. ಸಣ್ಣ ಸಣ್ಣ ವರ್ಡ್ಸ್ ಅಲ್ಲೇ ಹೇಳ್ಕೊಡಿ. ಮನೆಗೆ ಹೋದ್ಮೇಲೆ ಪೇರೆಂಟ್ಸ್ ಜೊತೆ ಮಮ್ಮ ಗಿವ್ ಮೀ ಮಿಲ್ಕ್, ಐ ಆಮ್ ಹಂಗ್ರಿ, ಐ ವಾಂಟ್ ಟು ಸ್ಲೀಪ್, ಈ ಒಂದು ಸ್ಮಾಲ್ ಸ್ಮಾಲ್ ಸೆಂಟೆನ್ಸಸ್ ಮಕ್ಕಳಿಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಬಿಕಾಸ್ ಯಾಕೆ ಈ ಇಂಗ್ಲಿಷ್ ತುಂಬ ಸ್ಟ್ರೇಂಜ್ ಆಗುತ್ತೆ ಅಂತ ಕಲಿಯಲು ಕಷ್ಟ ಆಗುತ್ತೆ ಅಂದರೆ ಇಟ್ಸ್ ನಾಟ್ ಕಾಮನ್. ಅವರಿಗೆ ಒಂದು ಕಾಮನ್ ಆಗಿ ಎಲ್ಲೂ ಕಾಣೋದಿಲ್ಲ. ಬರೀ ಟೀಚರೇ ಮಾತಾಡ್ತಾರೆ ಅಥವಾ ಬರೀ ಮನೆ ಸ್ಟೂಡೆಂಟ್ಸೇ ಮಾತಾಡ್ತಾರೆ ಅಥವಾ ಪ್ರಿನ್ಸಿಪಲ್ ಅಡ್ಮಿನೇ ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ಹೊಂದಿರುತ್ತೆ. ಸೊ ಹಾಗಾಗಿ ವೆನೆವರ್ ಇಟ್ ಈಸ್ ಪಾಸಿಬಲ್ ಅಟ್ ಹೋಮ್ ಟ್ರೈ ಟು ಕಾನ್ವರ್ಸ್ ವಿತ್ ಯುವರ್ ಚಿಲ್ಡ್ರನ್ ವಿತ್ ಇಂಗ್ಲಿಷ್. ಬಿಕಾಸ್ ವಿ ನೋ ದಟ್ ದಿ ಪ್ರೊಫೆಷನಲ್ ಸೆಕ್ಟರ್ ಇಟ್ಸ್ ಎಕ್ಸ್ಪೆಕ್ಟಿಂಗ್ ಪ್ರಿ ಅಡ್ವಾನ್ಸ್ ಇಂಗ್ಲಿಷ್ ಟು ಬಿ ಸ್ಪೋಕನ್ ವಿತ್ ಕಾನ್ಫಿಡೆನ್ಸ್ ಅಂಡ್ ಕರೇಜ್. ಅಂಡ್ ವಿ ಆರ್ ಶ್ಯೂರ್ ವಿತ್ ಅವರ್ ಟೀಮ್ ಡೆಫಿನೆಟ್ಲಿ ವಿ ವಿಲ್ ರೀಚ್ ದಿಸ್ ಗೋಲ್. ವಿ ಆರ್ ಇಂಪ್ರೂವಿಂಗ್ ಆಲ್ ದ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಸ್ಟ್ರೆಂತ್ ಅಂಡ್ ಡೆಫಿನೆಟ್ಲಿ ವಿ ವಿಲ್ ವರ್ಕ್ ಆನ್ ದೇರ್ ವೀಕ್ನೆಸಸ್ ಅಂಡ್ ವಿಲ್ ಬ್ರಿಂಗ್ ಔಟ್ ದ ಎಕ್ಸಲೆಂಟ್ ಔಟ್ಪುಟ್ಸ್ ಇನ್ ಅಪ್ಕಮಿಂಗ್ ಫ್ಯೂಚರ್. ಸೊ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಮಿಸಸ್ ಜ್ಯೋತಿ ರಾಜ್ ಅಂಡ್ ಮಿಸಸ್ ಜ್ಯೋತಿ ದಿನೇಶ್ ಫಾರ್ ದ ವಂಡರ್ಫುಲ್ ಆರ್ಗನೈಸೇಷನ್. ಅಂಡ್ ಐ ಆಲ್ಸೋ ಅಕ್ನಾಲೇಜ್ ಟು ವಿಟ್ನೆಸ್ ದ ಪ್ರೆಸೆನ್ಸ್ ಆಫ್ ದ ಪೇರೆಂಟ್ಸ್. ಇಂಥ ಒಂದು ಸಹಕಾರ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿ ಆಗೋ ಹಿಂದೆ ಹೇಗೆ ನಮ್ಮ ಶಿಕ್ಷಕರ ಪಾತ್ರ ಇರುತ್ತೋ ಹಾಗೆ ಪೋಷಕರ ಪಾತ್ರ ಕೂಡ ಇರುತ್ತೆ. ಸೊ ನಿಮ್ಮ ತಾಳ್ಮೆ, ನಿಮ್ಮ ಒಂದು ಸಹನೆ, ನಿಮ್ಮ ಒಂದು ನಂಬಿಕೆ ಹೀಗೆ ನಮ್ಮ ಮುಂಬರುವಂತಹ 10 ಸಹಿತ ಹೀಗೆ ಇದ್ದು ನಮ್ಮ ಮಕ್ಕಳಲ್ಲಿ ಏನೇ ಸಮಸ್ಯೆ ಬರಲಿ, ಯಾವುದೇ ವಿಭಾಗದಲ್ಲಿ ಸಮಸ್ಯೆ ಬರಲಿ, ನಮ್ಮ ಹತ್ರ ಬನ್ನಿ, ಕೂತ್ಕೊಂಡು ಚರ್ಚೆ ಮಾಡಿ, ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ತಾ ಹೀಗೆಲ್ಲ ಹೀಗೆ ಅನ್ನತಕ್ಕಂಥದ್ದನ್ನ ನಾವು ಸಾಕಷ್ಟು ಐಡಿಯಾಸ್ ಇದೆ. ಮಕ್ಕಳಿಗೆ ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ವಿದ್ಯೆಯನ್ನು ಕಲಿಸಬೇಕು, ಎಕ್ಸ್ಟ್ರಾ ನಾಲೆಜ್ ಹೇಗೆ ಕೊಡಬೇಕು ಇಂತಕ್ಕಂಥದ್ದನ್ನ. ಬಟ್ ಒಂದನ್ನು ಹೇಳ್ತೀನಿ, ಯಾವುದೇ ರೀತಿ ಒತ್ತಡ ಮಾಡಿ ಮಾಡಿಸುವಂಥದ್ದಲ್ಲ. ಪ್ರೆಷರ್ ಪ್ಲೆಷರ್, ದೇರ್ ಇಸ್ ಎ ಡಿಫ್ರೆನ್ಸ್. ಪ್ರೆಷರ್ ಅಲ್ಲಿ ಮಾಡುವಂಥದ್ದು ನಮ್ಮ ಮೆದುಳಿಗೆ ಒತ್ತಡ, ಅದು ಖಂಡಿತ ಮಾಡೋಕ್ಕಾಗಲ್ಲ. ನಾವು ಆ ಐ ಕ್ಯೂ ಅನ್ನೋದನ್ನ ನೋಡ್ಬೇಕಾಗತ್ತೆ, ಆ ಬ್ರೈನ್ ಕೆಪಾಸಿಟಿ ಅನ್ನೋದನ್ನ ನೋಡ್ಬೇಕಾಗತ್ತೆ, ಆ ಇನ್ನೋಸೆನ್ಸ್ ನ ಅರ್ಥ ಮಾಡ್ಕೋಬೇಕಾಗತ್ತೆ. ಆ ಮಗು ಏನೋ ಒಂದು ಹೇಳಿಕ್ ಹೊರಡ್ತಾ ಇದೆ ಅಂತಾಗ ಅದಕ್ಕೆ ಅವಕಾಶಗಳನ್ನ ಕೊಡಬೇಕು. ಸೊ ಹೀಗಾಗಿ, ಸೊ ಐ ಹೋಪ್ ಆಲ್ ಯುವರ್ ಸಪೋರ್ಟ್ ವಿಲ್ ಬಿ ದೇರ್ ಇನ್ ಅಪ್ಕಮಿಂಗ್ ಡೇಸ್. ಅಂಡ್ ಡೆಫಿನೆಟ್ಲಿ ಟ್ರಸ್ಟ್ ಆರ್ ಟೀಮ್, ಇಟ್ ವಿಲ್ ಡೆಫಿನೆಟ್ಲಿ ರೀಚ್ ಆಲ್ ಯುವರ್ ಎಕ್ಸ್ಪೆಕ್ಟೇಷನ್ ಅಂಡ್ ಬಿ ಬಿಯಾಂಡ್ ಯುವರ್ ಎಕ್ಸ್ಪೆಕ್ಟೇಷನ್. ಥ್ಯಾಂಕ್ ಯು ವೆಲ್ ಅಂಡ್ ಆಲ್.